ನಮಸ್ಕಾರ ಎಲ್ರಿಗೂ, ನಾನು ರಮ್ಯ ಜಗತ್ ಮೈಸೂರು. ನಿನ್ನೆಯ ದಿನ ನಮ್ಮ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ರೀತಿಯಾದಂತಹ ಕಾನೂನು ವಿಚಾರವಾಗಿ ಬರೆದಿಡುವಂತಹ ದಿನ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಕಂಡ ಇತಿಹಾಸ ಕಂಡ ಇತಿಹಾಸದಲ್ಲಿ ಪ್ರಕಟಗೊಂಡಿರುವಂತಹ ಅತಿ ದೊಡ್ಡ ತೀರ್ಪುಗಳಲ್ಲಿ ನಿನ್ನೆ ಪ್ರಕಟಗೊಂಡಿರುವಂತಹ ತೀರ್ಪು ಕೂಡ ಒಂದು ಅಂತ ಹೇಳ್ಬೋದು. ಇನ್ನು ನಮ್ಮ ಜನ್ರೇಷನ್ ನೋಡೋದಾದರೆ, ನಮ್ಮ ಜನ್ರೇಷನ್ ನೋಡಿರುವಂತಹ ಅತಿ ದೊಡ್ಡ ತೀರ್ಪು ನಿನ್ನೆ ಪ್ರಕಟಗೊಂಡಿದೆ. ಅಷ್ಟೇ ಅಲ್ಲ, ಕೊಪ್ಪಳದ ಇತಿಹಾಸದಲ್ಲಿ, ಕೊಪ್ಪಳ ಜಿಲ್ಲೆ ಏನಿದೆ ನಮ್ಮ ಒಂದು ರಾಜ್ಯದ ಕೊಪ್ಪಳ ಜಿಲ್ಲೆ, ಆ ಒಂದು ಕೊಪ್ಪಳ ಜಿಲ್ಲೆಯ ಇತಿಹಾಸದಲ್ಲಿ ಇದೇ ಅತಿ ದೊಡ್ಡ ತೀರ್ಪು ಅಂತ ಹೇಳ್ಬೋದು. ಹೌದು, ನಿನ್ನೆ ಕೊಪ್ಪಳ ಜಿಲ್ಲೆಯ ಜಿಲ್ಲಾ ಪ್ರಧಾನ ಹಾಗೂ ಸತ್ರ ನ್ಯಾಯಾಲಯದಲ್ಲಿ 98 ಜನರಿಗೆ, ಒಂದಲ್ಲ ಎರಡಲ್ಲ 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ನ್ಯಾಯಾಧೀಶರಾದಂತಹ ಚಂದ್ರಶೇಖರ್ ಅವರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಏನಕ್ಕೆ ಅಷ್ಟು ಜನರಿಗೆ ಜೀವಾವಧಿ ಶಿಕ್ಷೆ ಆಯಿತು, ಏನು ಪ್ರಕರಣ ಅಂತ ಅಂದ್ಬಿಟ್ಟು ನಾನು ನಿಮಗೆ ತಿಳಿಸ್ತೀನಿ. ಇದು ಒಂದು 10 ವರ್ಷದ ಹಿಂದೆ ನಡೆದಿರುವಂತಹ ಪ್ರಕರಣ. 10 ವರ್ಷದ ಹಿಂದೆ ನಡೆದಿರುವಂತಹ ಪ್ರಕರಣಕ್ಕೆ ಸುದೀರ್ಘವಾಗಿ 10 ವರ್ಷಗಳ ಕಾಲ ಆ ಒಂದು ವಿಚಾರಣೆಯನ್ನು ನಡೆಸಿ ಸಾಕ್ಷಿಗಳನ್ನು ಒಂದು ಕಲೆ ಹಾಕಿ ಎಲ್ಲವೂ ಕೂಡ ಸಾಬೀತಾದ ನಂತರ ಈಗ ನಿನ್ನೆ 98 ಒಟ್ಟು 101 ಜನರಿಗೆ ಶಿಕ್ಷೆಯಾಗಿದೆ. ಅದರಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಘೋಷಿಸಿದರೆ. ಏನಿದು ಪ್ರಕರಣ ಅಂತ ನೋಡೋದಾದರೆ, 10 ವರ್ಷಗಳ ಹಿಂದೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮರುಕುಂಬಿ ಅನ್ನುವಂತಹ ಒಂದು ಗ್ರಾಮ ಇದೆ. ಆ ಒಂದು ಗ್ರಾಮದಲ್ಲಿ ನಡೆದಂತಹ ಘಟನೆಯ ತೀರ್ಪು ಇದಾಗಿರುತ್ತೆ. ಅಂದರೆ ಏನು ಘಟನೆ ನಡೆದಿತ್ತು ಅಂತಂದರೆ, ಆ ಒಂದು ಮರುಕುಂಬಿ ಗ್ರಾಮದಲ್ಲಿ ದಲಿತ ಜನಾಂಗ ಅಂದರೆ ಈ ಎಸ್ ಸಿ ಜನಾಂಗದವರು ಇರ್ತಾರೆ. ಅವರನ್ನು ಈ ಹೋಟೆಲ್ಗಳಿಗಾಗಲಿ, ಕ್ಷೌರ ಅಂಗಡಿಗಳು, ಕಟಿಂಗ್ ಶಾಪ್ಗಳಿಗಾಗಲಿ ಸೇರಿಸ್ತಾ ಇರಲಿಲ್ಲ. ಸೇರಿಸ್ತಾ ಇಲ್ಲದೇ ಇದ್ದಾಗ ಈ ಒಂದು ಎಸ್ ಸಿ ಜನಾಂಗದ ಏನು ಒಂದು ದಲಿತ ಸಮುದಾಯ ಏನಿತ್ತು, ಆ ಒಂದು ಜನಾಂಗದ ಯುವಕರು ಪ್ರಶ್ನೆಯನ್ನು ಮಾಡಿದ್ದಾರೆ. ಪ್ರಶ್ನೆಯನ್ನು ಮಾಡಿದಾಗ ಏನಾಗಿದೆ, ಸ್ವಲ್ಪ ಅನ್ಯ ಸಮುದಾಯದವ್ರಿಗೂ ಅವ್ರಿಗೂ ಗಲಾಟೆ ಆಗಿದೆ. ಘರ್ಷಣೆ ಸ್ವಲ್ಪ ದೊಡ್ಡ ಮಟ್ಟಕ್ಕೆ ಆಗಿದೆ. ಇನ್ನು ಆ ಒಂದು ಘಟನೆಯನ್ನು ವಿರೋಧಿಸಿ ಈ ದಲಿತ ಸಮುದಾಯದ ಒಂದಷ್ಟು ಜನರು ಕೊಪ್ಪಳದಿಂದ 2014 ನಾನು ಹೇಳ್ತಾರೆ ಆ ಘಟನೆ ನಡೆದಿರುವಂಥದ್ದು, ಕೊಪ್ಪಳ ಜಿಲ್ಲೆಯಿಂದ ಪಾದಯಾತ್ರೆಯನ್ನು ಒಂದು ಹಮ್ಕೋತಾರೆ. ಅದು ಒಂದು ಇಡೀ ದೇಶದ ಮಟ್ಟದಲ್ಲಿ ಒಂದು ಸ್ವಲ್ಪ ಗಮನ ಸೆಳೆಯುತ್ತೆ. ಆ ಒಂದು ಪಾದಯಾತ್ರೆಯನ್ನು ಹಮ್ಕೋತಾರೆ. ಆ ಒಂದು ಪಾದಯಾತ್ರೆಯ ಮುಂದಾಳತ್ವವನ್ನು ವಹಿಸಿದಂತಹ ದಲಿತ ಮುಖಂಡ ಏನಿದ್ರು, ವೀರೇಶ್ ಮರುಕುಂಬಿ ಅಂತ ಅಂದ್ಬಿಟ್ಟು, ಅವರನ್ನು ಕೊಪ್ಪಳದ ಒಂದು ರೈಲ್ವೆ ಸ್ಟೇಷನ್ ಹತ್ರ ಅವರ ಒಂದು ಜೀವವನ್ನು ಕೂಡ ತೆಗೀತಾರೆ. ಜೀವವನ್ನು ತೆಗೆದ ನಂತರ ಅಷ್ಟೇ ಅಲ್ಲದೆ ಈ ಒಂದು ಸಮುದಾಯದವರು ಏನು ಮಾಡ್ತಾರೆ, ಈ ದಲಿತ ಕೇರಿ ಅಂದರೆ ದಲಿತ ಸಮುದಾಯದವರು ವಾಸ ಮಾಡ್ತಾರಲ್ಲ, ಆ ಒಂದು ಕೇರಿಗೆ, ಆ ಒಂದು ಏರಿಯಾಗೆ ಹೋಗಿ ಇರೋ ಬರ ಗುಡಿಸಲಿಗೆಲ್ಲ ಬೆಂಕಿ ಹಾಕ್ತಾರೆ. ಬೆಂಕಿ ಹಾಕಿದಷ್ಟೇ ಅಲ್ಲ, ಸದ್ಯ ದೇವ್ರ ದಯೆಯಿಂದ ಆ ಒಂದು ಗುಡಿಸಲಲ್ಲಿ ಯಾರೂ ಇರಲಿಲ್ಲ, ಜನರಿರಲಿಲ್ಲ. ಆ ಒಂದು ಸಮಯದಲ್ಲಿ ಬೆಂಕಿ ಹಾಕಿದ್ರು, ಸೊ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಲಿಲ್ಲ. ಆದರೆ 27 ಮಂದಿಗಳ ಮೇಲೆ ಹಲ್ಲೆಯನ್ನು ಕೂಡ ಮಾಡ್ತಾರೆ. ಆಗ ಹಲ್ಲೆಯನ್ನು ಮಾಡಿದಾಗ ಆ 27 ಮಂದಿ ಏನು ಇರ್ತಾರೆ ದಲಿತ ಸಮುದಾಯದವರು, ನೇರವಾಗಿ ಗಂಗಾವತಿಯ ಒಂದು ಗ್ರಾಮಾಂತರ ಪೊಲೀಸ್ ಠಾಣೆ ಏನಿರುತ್ತೆ ಅಲ್ಲಿಗೆ ಹೋಗಿ ಅಟ್ರಾಸಿಟಿ ಕಂಪ್ಲೇಂಟನ್ನು ಕೊಡ್ತಾರೆ. ಕೊಟ್ಟಾಗ ಏನಾಗುತ್ತೆ, 117 ಮಂದಿಯ ಮೇಲೆ ಅಟ್ರಾಸಿಟಿ ಕೇಸ್ ಅದು ಫೈಲ್ ಆಗುತ್ತೆ, FIR ಆಗುತ್ತೆ. ಆ ಒಂದು 117 ಮಂದಿಯ ಮೇಲೂ ಒಂದು ವಿಚಾರಣೆ ನಡೆಯುತ್ತೆ. ಆ ಒಂದು 117 ಜನರಲ್ಲಿ 16 ಜನರು ಇದುವರೆಗೂ ತೀರ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇರುವಂಥದ್ದು ಬಂದು 101 ಜನರು. ಆ ಒಂದು 101 ಜನರ ಮೇಲೆ ಒಂದು ಸುದೀರ್ಘವಾದ ವಿಚಾರಣೆಯನ್ನು ಜಿಲ್ಲಾ ಪ್ರಧಾನ ಮತ್ತು ಸತ್ರ ನ್ಯಾಯಾಲಯ ಒಂದು ವಿಚಾರಣೆಯನ್ನು ಮಾಡುತ್ತೆ. ಮಾಡಿದಾಗ ಎಲ್ಲರ ಮೇಲೂ ಕೂಡ ಈ ಒಂದು ಪ್ರಕರಣ ಸಾಬೀತಾಗುತ್ತೆ. ಅವರು ಮಾಡಿದ್ದಾರೆ, ಅವ್ರು ಬೆಂಕಿ ಹಚ್ಚಿದ್ದಾರೆ, ಜೊತೆಗೆ ಒಂದು ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಒಂದಲ್ಲ ಎರಡಲ್ಲ 101 ಜನರ ಮೇಲೂ ಕೂಡ ಸಾಬೀತಾಗತ್ತೆ. ಸಾಬೀತಾದಾಗ ಕೆಲವು ದಿನಗಳ ಹಿಂದೆಷ್ಟೇ ಅದು ಸಾಬೀತಾಗಿದೆ ಅಂತ ಅಂದ್ಬಿಟ್ಟು ತೀರ್ಪನ್ನು ಪ್ರಕಟ ಮಾಡಿದರು, ಶಿಕ್ಷೆಯನ್ನು ಪ್ರಕಟ ಮಾಡಿದರು. ಆದರೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಿರಲಿಲ್ಲ. ನಿನ್ನೆ ನ್ಯಾಯಾಧೀಶರಾದಂತಹ ಚಂದ್ರಶೇಖರ್ ಅವರು ಆ ಒಂದು 101 ಜನರಿಗೂ ಕೂಡ ಶಿಕ್ಷೆಯನ್ನು ಘೋಷಿಸಿದ್ದಾರೆ. ಅದರಲ್ಲಿ 98 ಜನರಿಗೆ ಜೀವಾವಧಿ ಶಿಕ್ಷೆ, ಬೇರೆ ಶಿಕ್ಷೆ ಅಲ್ಲ, 1 ವರ್ಷ 2 ವರ್ಷ ಜೈಲು ಶಿಕ್ಷೆ ಅಲ್ಲ, 98 ಜನರಿಗೂ ಕೂಡ ಜೀವಾವಧಿ ಶಿಕ್ಷೆಯಾಗಿದೆ. ಜೊತೆಗೆ 5,000 ರೂಪಾಯಿ ದಂಡವನ್ನು ಕೂಡ ಕಟ್ಟಬೇಕಾಗಿದೆ. ಇನ್ನು ಉಳಿದಂತಹ 3 ಜನರಿಗೆ 5 ವರ್ಷಗಳ ಕಾಲ ಜೈಲು ಶಿಕ್ಷೆ, ಜೊತೆಗೆ ದಂಡವನ್ನು ವಿಧಿಸಿದ್ದಾರೆ. ಇದರಲ್ಲಿ ಇನ್ನೊಂದು ಆಲೋಚನೆ ಮಾಡಬೇಕಾದಂತಹ ವಿಚಾರ ಅಂತಂದರೆ, ಇನ್ನು ಉಳಿದಂತಹ 3 ಜನ ಏನಿದ್ರು, ಅವ್ರಿಗೆ ಯಾಕೆ ಜೀವಾವಧಿ ಶಿಕ್ಷೆಯಾಗಿಲ್ಲ ಅಂತಂದರೆ, ಆ ಒಂದು 3 ಜನ ದಲಿತ ಸಮುದಾಯದವರೇ. ಆ ಒಂದು ದಲಿತ ಸಮುದಾಯದವರೇ ಅವರ ಒಂದು ಸಮುದಾಯದ ಮೇಲೇ ಹೋಗಿ ಒಂದು ಬೆಂಕಿ ಹಚ್ಚಿ ಬಂದಿದ್ದಂತಹ ಘಟನೆ ಅದು. ಆ ಒಂದು 3 ಜನಕ್ಕೆ ಅಟ್ರಾಸಿಟಿ ಕೇಸ್ ಅಂತ ಏನಿದೆ ಅದು ಅಪ್ಲೈ ಆಗಲ್ಲ. ಅಂದರೆ ಸೇಮ್ ಕ್ಯಾಸ್ಟ್ ಇದಾರಲ್ಲ, ಅದರಿಂದ ಅದು ಅಪ್ಲೈ ಆಗಲ್ಲ. ಅದರಿಂದ ಏನಾಗಿದೆ, ಆ 3 ಜನರಿಗೆ 5 ವರ್ಷ ಜೈಲಾಗಿದೆ, ಜೊತೆಗೆ ದಂಡವನ್ನು ವಿಧಿಸಿದ್ದಾರೆ. ಸೊ ನಿನ್ನೆ ಅಷ್ಟೂ ಜನರನ್ನು ಒಂದು ಜೈಲಿಗೆ ಕಳಿಸುವಂತಹ ಒಂದು ಸಾಲು ಸಾಲಾಗಿ ಅವರು ಜೈಲಿಗೆ ಹೋಗ್ತಾಯಿದ್ರೆ ಹೊರಗಡೆ ನಿಂತ್ಕೊಂಡು ಅವರ ಹೆಂಡತಿ ಮಕ್ಕಳು ಕಣ್ಣೀರಾಗ್ತಾಯಿದ್ರು. ಆ ಒಂದು ವಿಡಿಯೋಗಳನ್ನು ನೋಡಿದ್ರೆ ಕಣ್ಣೀರು ಬರುತ್ತೆ. ಅವತ್ತು ಅವರುಗಳು ಮನುಷ್ಯತ್ವವನ್ನು ಕಳ್ಕೊಂಡು ಮಾಡಿದಂತಹ ತಪ್ಪಿನಿಂದ ಇವತ್ತು 98 ಜನ, ಆಲ್ಮೋಸ್ಟ್ 101 ಜನ
ಜನರ ಕುಟುಂಬ ಬೀದಿಗೆ ಬಿದ್ದಿದೆ ಅಂತ ಹೇಳ್ಬೋದು. ಇನ್ನು ನಮ್ಮ ಸರ್ಕಾರದ ಪರವಾಗಿ ವಾದ ಮಾಡಿದಂಥವರು ಬಂದು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಪರ್ಣಾ ಬಂಡಿ ಅವರು, ಅಪರ್ಣಾ ಬಂಡಿ ಅವರು ಹಾಗೆ ನ್ಯಾಯಾಧೀಶರಾದಂತಹ ಚಂದ್ರಶೇಖರ್ ಸಿ ಅವರಿಗೆ ಧನ್ಯವಾದಗಳನ್ನ ಹೇಳಬೇಕು. ಜೊತೆಗೆ ಈ ತೀರ್ಪು ಬಂದಿರೋ ಕಾರಣ ಅಂದರೆ ಈ ಒಂದು ಏನು ಇಷ್ಟು ದೊಡ್ಡ ಮಟ್ಟದ ತೀರ್ಪು ಬಂದಿದೆಯಲ್ಲ ಕೊಪ್ಪಳ ಇತಿಹಾಸದಲ್ಲಿ, ಇದು ಅತಿ ದೊಡ್ಡ ತೀರ್ಪು ಅಂತ ಹೇಳ್ಬೋದು. ಈ ಒಂದು ದೊಡ್ಡ ತೀರ್ಪು ಬಂದಿರೋ ಕಾರಣ ಇಡೀ ಮರುಕುಂಬಿ ಗ್ರಾಮದಲ್ಲಿ ಒಂಥರ ಬಿಗಿ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿದ್ದಾರೆ. DYSP ಸೇರಿದಂತೆ ಇಡೀ ಪೊಲೀಸ್ ಪಡೆನೆ ಮರುಕುಂಬಿ ಗ್ರಾಮದಲ್ಲಿದೆ, ಬೇರೆ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಸೊ ನ್ಯಾಯಾಲಯದಲ್ಲಿ ಪ್ರಕಟವಾಗುವಂತಹ ಯಾವುದೇ ತೀರ್ಪಾಗಿರ್ಬೋದು, ಯಾವುದೇ ಪ್ರಕರಣ ಆಗಿರ್ಬೋದು, ಪ್ರತಿಯೊಂದರಲ್ಲೂ ಉಳಿದವರು ಅಂದರೆ ನಾವು ನೀವುಗಳೆಲ್ಲರೂ ಸಹ ಕಲಿಯುವಂತಹ ಪಾಠಗಳು ಸಾಕಷ್ಟಿರುತ್ತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.